ಶಿಗ್ಗಾವಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಎಂದು ಪಣತೊಟ್ಟಿರುವ ಕಾಂಗ್ರೆಸ್ ಪಕ್ಷ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವುದಾಗಿ ಪಟ್ಟಣದ ಶುಕ್ರವಾರ ಆಯೋಜಿಸಿದ್ದ ಸಭೆಯಲ್ಲಿ ಮುಖಂಡರು ಕಾರ್ಯಕರ್ತರು ಬಹಿರಂಗಪಡಿಸಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಶುಕ್ರವಾರ ಕಾಂಗ್ರೆಸ್ ಪಕ್ಷದ ಉಪಚುನಾವಣೆ ಉಸ್ತುವಾರಿ ಸಮಿತಿ ಹಾಗೂ ಮುಖಂಡರು ಕಾರ್ಯಕರ್ತರ ಸಭೆ ಮೂಲಕ ಕಾಂಗ್ರೆಸ್ ಚುನಾವಣೆಯ ರಣಕಹಳೆ ಮೊಳಗಿಸಿತು. ಇನ್ನು ಸಭೆ ಆರಂಭಕ್ಕೂ ಮುನ್ನ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಹಾಗೂ ಯಾಸೀರ್ ಖಾನ್ ಪಠಾಣ್ ಬೆಂಬಲಿಗರು ಪ್ರತ್ಯೇಕವಾಗಿ ಜಮಾಯಿಸಿ ಘೋಷಣೆ ಕೂಗತೊಡಗಿದರು. ಸಭೆ ಆರಂಭವಾದ ಬಳಿಕವೂ ಗದ್ದಲ ಮುಂದುವರಿಯಿತು. ಇದರಿಂದ ಮುಖಂಡರಿಗೆ ಇರಿಸು ಮುರಿಸು ಉಂಟಾಯಿತು. ಹೀಗೆ ಮಾಡಿದರೆ ನಿಮ್ಮ ನಾಯಕರ ವಿರುದ್ಧ ಹೈಕಮಾಂಡ್ಗೆ ವರದಿ ನೀಡುವುದಾಗಿ ಮಯೂರ್ ಜೈಕುಮಾರ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಮಧ್ಯೆ ಪ್ರವೇಶಿಸಿ ಎಚ್ಚರಿಕೆ ಕೊಟ್ಟ ಬಳಿಕ ಕಾರ್ಯಕರ್ತರು ಸುಮ್ಮನಾದರು. ಈ ವೇಳೆ ಎಐಸಿಸಿ ಕಾರ್ಯದರ್ಶಿ ಚುನಾವಣೆ ಉಸ್ತುವಾರಿ ಮಯೂರ್ ಜೈಕುಮಾರ್ ಮಾತನಾಡಿ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಸಿಂಹ ಗರ್ಜನೆ ಮಾಡುತ್ತಿದ್ದಾರೆ, ಆಡಳಿತಾರೂಢ ಬಿಜೆಪಿ ತಲೆ ಕೆಳಗೆ ಮಾಡುವಂತೆ ಮಾಡಿದ್ದಾರೆ ಎಂದರು. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಯ್ತು, ಎಲ್ಲ ಮಂತ್ರಿಗಳಾಯ್ತು, ಅದನ್ನು ರಾತ್ರಿ ದುಡಿತಾ ಇದ್ದಾರೆ. ಈ ಒಂದು ಚುನಾವಣೆ ಅವರು ಯಾವ ರೀತಿ ಜನಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತೋರಿಸುವಂತ ಚುನಾವಣೆ. ಇನ್ನು ಇದೇ ವೇಳೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಮಾತನಾಡಿ, ಟಿಕೆಟ್ ಕೇಳುವುದು ತಪ್ಪಲ್ಲ, ಎಲ್ಲರಿಗೂ ಕೇಳುವ ಹಕ್ಕು ಇದೆ, ಆದರೆ ಬಿ ಫಾರಂ ಒಬ್ಬರಿಗೆ ಕೊಡಬೇಕಿದೆ, ಆದರೆ ಯಾರೇ ಅಭ್ಯರ್ಥಿಯಾಗಲಿ ಅವರನ್ನು ಗೆಲ್ಲಿಸಿಕೊಂಡು ಬರುತ್ತೇವೆಂದು ಸಂಕಲ್ಪ ಮಾಡಿ ಪಕ್ಷದ ನಾಯಕರ ವಿರುದ್ಧ ಮಾತನಾಡಬೇಡಿ ಎಂದು ಎಚ್ಚರಿಕೆಯ ಸಂದೇಶ ನೀಡಿದರು. ಅದಕ್ಕೆ ಸೀಮಿತವಾಗಿ ಮಾತಾಡ್ರೆ, ಒಬ್ಬರ ಬಗ್ಗೆ ಒಬ್ಬರು ಯಾರು ಇಲ್ಲಿನ ಏನೊಂದು ಪರಿಸ್ಥಿತಿ ಇದೆ ನಮ್ಗೆಲ್ಲ ಗೊತ್ತಿದೆ. ಯಾರೋ ಒಬ್ಬರ ಬಗ್ಗೆ ಒಬ್ಬರು ಟೀಕೆ ಟಿಪ್ಪಣಿ ಕೇಳಲಿಕ್ಕೆ ನಾವು ಇಲ್ಲಿಗೆ ಬಂದಿಲ್ಲ, ನಾವು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಬಂದಿಲ್ಲ. ನಾವು ಬರುವಂತ ಏನು ವಿಧಾನಸಭೆ ಚುನಾವಣೆ ಇದೆ, ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು, ಬಿಜೆಪಿ ಸೋಲಲೇಬೇಕು ಅಂತ ಹೇಳಿ ಬಂದಿದ್ದೆ. ಹೇಳಿದ್ದೆ, ರಿಪೀಟ್ ಹೇಳೋದು ಬೇಡ. ಮತ್ತೆ ಇವತ್ತು ಈ ಸಭೆ ಪ್ರಾರಂಭ ಮಾಡಿ ಹೇಳಿದ್ದು, ನಾವೆಲ್ಲರ ಒಂದು ಆಹ್ವಾನವನ್ನು ತೆಗೆದುಕೊಂಡು ಪ್ರತ್ಯೇಕವಾಗಿ ಕೊಟ್ಟು ನಿಮ್ಮೆಲ್ಲರ ಏನು ಅನಿಸಿಕೆಯನ್ನು ಕೇಳ್ತೀವಿ. ಶಾಂತತೆ ಕಾಪಾಡಿ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್, ಉಪಸಭಾಪತಿ ರುದ್ರಪ್ಪ ಲಮಾಣಿ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕರಾದ ಶ್ರೀನಿವಾಸ್ ಮಾನೆ, ಡಿಸಿಸಿ ಅಧ್ಯಕ್ಷ ಸಂಜೀವ್ ನೀರಲಗಿ, ಮಾಜಿ ಸಂಸದ ಮಂಜುನಾಥ್ ಕುನ್ನೂರ್, ಆನಂದ ಗಡ್ಡದೇವರ ಮಠ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.